ಮತ್ತೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ವರುಣನ ಆರ್ಭಟಕ್ಕೆ ಉತ್ತರ ತತ್ತರ. ಕಲಬುರಗಿಯಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ. ಸಂಕಷ್ಟಕ್ಕೆ ಸಿಲುಕಿರುವ 12 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಿಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ. ಶಿರಾ ಉಪಸಮರ ಅಖಾಡಕ್ಕೆ ದೊಡ್ಡಗೌಡರ ಎಂಟ್ರಿ. 2 ದಿನ ಶಿರಾದಲ್ಲಿ ದೇವೇಗೌಡರ ಪ್ರವಾಸ. ಪಕ್ಷದ ಕಾರ್ಯಕರ್ತರಲ್ಲಿ ಹುರುಪು ತುಂಬಿದ ಮಾಜಿ ಪ್ರಧಾನಿ. ವರುಣನ ಆರ್ಭಟಕ್ಕೆ ಸಿಲಿಕಾನ್ ಮಂದಿ ಹೈರಾಣ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರ ಪರದಾಟ. ಇನ್ನೆರಡು ದಿನ ಮತ್ತೆ ಮಳೆಯಾಗುತ್ತೆ ಅಂದ ಹವಾಮಾನ ಇಲಾಖೆ. ಚಿಕ್ಕಪೇಟೆಯಲ್ಲಿ ಒಬ್ಬೊಬ್ಬರೇ ಓಡಾಡೋ ಮುನ್ನ ಎಚ್ಚರ. ರಸ್ತೆಯಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ತಡೆದು ದರೋಡೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ವಿಡಿಯೋ. ಒಬ್ಬಳಿಗೆ ನಾರ್ತ್ ಇಂಡಿಯನ್ ಮೀಲ್ಸ್ ಬೇಕಂತೆ, ಮತ್ತೊಬ್ಬಳಿಗೆ ಅಮ್ಮನ ನೋಡ್ಬೇಕಂತೆ. ಮತ್ತೆ ಖ್ಯಾತಿ ತೆಗೆದ ಸಂಜನಾ ರಾಗಿಣಿ. ಡ್ರಗ್ಸ್ ರಾಣಿಯರ ಕಿರಿಕ್ಕೆ. ಜೈಲಾಧಿಕಾರಿಗಳು ಸುಸ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ಕೈಗೊಂಡರು. ಉತ್ತರ ಕರ್ನಾಟಕ ಭಾಗದಲ್ಲಿನ ಬೆಳಗಾವಿ, ವಿಜಯಪುರ, ರಾಯಚೂರು ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಕಳೆದ 12 ದಿನಗಳಿಂದ ಸತತ ಮಳೆ ಹಾಗೂ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿನ ರೈತರ ಫಸಲು ಹಾನಿಗೆ ಈಡಾಗಿದ್ದು ಲಕ್ಷಾಂತರ ಜನರ ಬದುಕು ಬೀದಿಗೆ ಬಂದಿದೆ. ಇದೇ ಸಂದರ್ಭದಲ್ಲಿ ಆರ್ಆರ್ ನಗರ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಬಂದಿದ್ದರಿಂದ ಪ್ರವಾಹ ಸಂತ್ರಸ್ತರನ್ನ ಸರ್ಕಾರ ನಿರ್ಲಕ್ಷಿಸಿ ಚುನಾವಣಾ ಪ್ರಚಾರಕ್ಕೆ ಸಚಿವರು ಗಮನ ಕೊಟ್ಟಿದ್ದಾರೆಂದು ವಿರೋಧ ಪಕ್ಷಗಳ ನಾಯಕರು ಆರೋಪವನ್ನ ಮಾಡಿದ್ರು. ಹೀಗಾಗಿ ಕಳೆದ ಅಕ್ಟೋಬರ್ 16ರಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ 12 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು. ಒತ್ತಡ ಹೆಚ್ಚಾದಾಗ ವೈಮಾನಿಕ ಸಮೀಕ್ಷೆ ಮಾಡೋದಾಗಿ ತಿಳಿಸಿದ್ರು. ಶಿರಾ ಉಪಸಮರ ಅಖಾಡಕ್ಕೆ ಮಾಜಿ ಪ್ರಧಾನಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಇಂದು ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. 2 ದಿನ ಶಿರಾ ಪ್ರವಾಸ ಕೈಗೊಳ್ಳುವ ದೊಡ್ಡಗೌಡರು ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅಧೀರರಾಗಿರುವ ಕಾರ್ಯಕರ್ತರಲ್ಲಿ ಹುರುಪು ತುಂಬಲಿದ್ದಾರೆ. ಗೌಡಗೆರೆ ಹೋಬಳಿ ಚಂಗಾವರದಲ್ಲಿ ಬೆಳಗ್ಗೆ 11:30ಕ್ಕೆ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಮಧುಗಿರಿ ಶಾಸಕ ಎಂಬಿ ವೀರಭದ್ರಯ್ಯ ಮನೆಯಲ್ಲಿ ರಾತ್ರಿ ವಾಸ್ತವ್ಯ ಹೂಡುವ ದೇವೇಗೌಡರು ನಾಳೆ ಹುಳಿಕುಂಟೆ ಹೋಬಳಿ ಬರಗೂರ್ನಲ್ಲಿ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪೂರ್ವ ಲಡಾಖ್ನ ಗಡಿಯೊಳಗೆ ನುಸುಳಿ ಭಾರತೀಯ ಸೇನಾ ಪಡೆಯಿಂದ ಬಂಧಿತನಾಗಿದ್ದ ಚೀನಾದ ಯೋಧನನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಗಿದೆ. ಪೂರ್ವ ಲಡಾಖ್ನ ಡೆಮ್ಚೋಕ್ನ ವಾಸ್ತವ ನಿಯಂತ್ರಣ ರೇಖೆ ಮೂಲಕ ಚೀನೀ ಸೈನಿಕ ಭಾರತೀಯ ಸರಹದನ್ನು ಪ್ರವೇಶಿಸಿದಾಗ ಸೇನೆ ಆತನನ್ನು ವಶಕ್ಕೆ ತೆಗೆದುಕೊಂಡಿತ್ತು. ಯೋಧನನ್ನು ಭಾರತ ಸುರಕ್ಷಿತವಾಗಿ ಬಿಡುಗಡೆ ಮಾಡುತ್ತದೆ ಎಂಬ ಬಗ್ಗೆ ನಿನ್ನೆ ಚೀನಾ ಸರ್ಕಾರ ವಿಶ್ವಾಸವನ್ನು ವ್ಯಕ್ತಪಡಿಸಿತ್ತು. ಅದರಂತೆ ಇಂದು ಚೀನಾ ಯೋಧನನ್ನು ಭಾರತ ಸೇನೆ ಬಿಡುಗಡೆ ಮಾಡಿದೆ. ರಾಜ್ಯದ ಜನತೆಯ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನೆರೆ ಸಮೀಕ್ಷೆ ಕಾರ್ಯವನ್ನ ಸರ್ಕಾರ ಈಗಾಗಲೇ ಆರಂಭಿಸಿದ್ದು, ಕೊರೋನಾ ಆಘಾತದಿಂದ ಕೆಲ ಸಚಿವರಿಗೆ ಸಮಸ್ಯೆ ಆಗಿದ್ದರಿಂದ ಕೆಲಸ ವಿಳಂಬ ಆಗಿರಬಹುದು ಅಷ್ಟೇ ಎಂದು ಕೊಪ್ಪಳದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಆಡಳಿತದ ಬಗ್ಗೆ ಸಿಟಿ ರವಿ ಗುಡುಗಿದ್ದು, ಕಾಂಗ್ರೆಸ್ನವರದ್ದು ಗ್ರಾಮೋಫೋನ್ ಕ್ಯಾಸೆಟ್, ನೆರೆ ಪರಿಹಾರದ ವಿಷಯದಲ್ಲಿ ಹಳೆಯದನ್ನೇ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೆರೆ ಪರಿಹಾರ ಕೊಟ್ಟದ್ದು 3 ಕಾಸಷ್ಟೇ ಅಂತ ಕಿಡಿಕಾರಿದ್ದಾರೆ. ಪಿಲ್ಗೋಲ್ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಹಾಡನ್ನು ಯಾವ ಹಿನ್ನೆಲೆಯಲ್ಲಿ ಕಟ್ಟಿದ್ರು? ಅವತ್ತು ಕರ್ನಾಟಕ ಒಂದು ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ, ಇನ್ನೊಂದು ಕಡೆ ಹೈದರಾಬಾದ್ ಕರ್ನಾಟಕದೊಳಗೆ, ಮತ್ತೊಂದು ಕಡೆ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ, ಇನ್ನೊಂದು ಕಡೆ ಹಳೆ ಮೈಸೂರಿನ ಪ್ರಾಂತ್ಯದ ಒಳಗೆ ಸೇರಿ ಹೋಗಿದ್ದಂಥ ಕರ್ನಾಟಕವನ್ನು ಒಟ್ಟುಗೂಡಿಸುವಂಥ ಕೆಲಸ ಮಾಡಿದ್ರು. ಒಟ್ಟುಗೂಡಿಸೋದ್ರ ಆಶಯ ಕನ್ನಡ ನಾಡಿನ ಭಾಷೆ, ಸಂಸ್ಕೃತಿ, ಪರಂಪರೆ ಒಗ್ಗೂಡಬೇಕು, ಹರಿದು ಹಂಚಿ ಹೋಗಿರ್ತಕ್ಕಂಥದ್ದು ಹತಾಶ ಸ್ಥಿತಿಯಿಂದ ವಿಶ್ವಾಸದ ಸ್ಥಿತಿಗೆ ಬರಬೇಕು ಅಂತ. ಇವತ್ತು ಯತ್ನಾಳರಿಗೆ ಅವಿಶ್ವಾಸ ಬಂದಿದ್ದರೆ ಮಾತಿಂದು, ಅದಕ್ಕೆ ಕಾರಣ ಕರ್ನಾಟಕ ಏಕೀಕರಣ ಆಗಿದೆ. ಅವತ್ತು ಹಳೆ ಮೈಸೂರು ಪ್ರಾಂತ್ಯ ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ಸಮೃದ್ಧ ಪ್ರಾಂತ್ಯ. ಯಾಕೆಂದರೆ ಮಹಾರಾಜರು ಪ್ರಜೆಗಳನ್ನು ಮಕ್ಕಳಂತರ ನೋಡ್ಕೊಂಡಿದ್ರು. ಅವರಿಗೆ ಹಳೆ ಮೈಸೂರು ಪ್ರಾಂತ್ಯದ ಅವತ್ತಿನ ನಾಯಕರಿಗೆ, ಬಹಳ ಜನರಿಗೆ ನಾವು ಪ್ರತ್ಯೇಕವಾಗೇ ಇರಬೇಕು ಅಂತಿತ್ತು. ಆ ಆಶಯಕ್ಕೆ ಮಣ್ಣು ಹಾಕುವ ಕೆಲಸ ಮಾಡಬಾರ್ದು. ಸಮಗ್ರ ಕರ್ನಾಟಕಕ್ಕೆ ಯೋಗ ಮತ್ತು ಯೋಗ್ಯತೆ ಇರೋರು ಯಾರು ಬೇಕಾದ್ರೂ ಸಿಎಂ ಆಗ್ತಾರೆ. ಸರಿ, ಮತ್ತೆ ಹೋಗ್ಬಿಟ್ಟಿದೆ.
ಬೆಂಗಳೂರಿನಲ್ಲಿ ಮತ್ತೆ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಕಳೆದ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ಈಗಾಗಲೇ ನಲುಗಿ ಹೋಗಿರುವ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಎರಡು ಮೂರು ದಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ನಿನ್ನೆ ಸುರಿದ ಮಳೆಗೆ ಬೆಂಗಳೂರಿನ ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ಪರದಾಡ್ತಿದ್ದಾರೆ. ಬಟ್ಟೆ ಬರೆ ತಗೋಬೇಕು ಅಂದಾಕ್ಷಣ ಬಹುತೇಕರಿಗೆ ನೆನಪಾಗೋದು ಚಿಕ್ಕಪೇಟೆ. ವೀಕೆಂಡ್ ಬಂದ್ರೆ ಸಾಕು, ಎಷ್ಟೋ ಮಂದಿ ಅಲ್ಲಿಗೆ ಭೇಟಿ ಕೊಡ್ತಾರೆ. ಆದರೆ ಚಿಕ್ಕಪೇಟೆಯಲ್ಲಿ ಒಬ್ಬೊಬ್ಬರೇ ಓಡಾಡೋ ಮುನ್ನ ಈ ವಿಡಿಯೋವನ್ನು ಒಂದ್ಸಲ ನೋಡ್ಬಿಡಿ. ಕಳೆದ ಭಾನುವಾರ ನಡೆದ ಈ ಘಟನೆ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ದಾರಿಯಲ್ಲಿ ಒಬ್ಬರೇ ನಡೆದುಕೊಂಡು ಹೋಗ್ತಾ ಇದ್ದ ವ್ಯಕ್ತಿಯನ್ನ ಅಡ್ಡ ಹಾಕಿ ಯಾವ ರೀತಿ ಯುವಕರಿಬ್ಬರು ದರೋಡೆ ಮಾಡಿದ್ದಾರೆ ನೋಡಿ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಈ ಬಗ್ಗೆ ತನಿಖೆಗೆ ಡಿಸಿಪಿ ಆದೇಶವನ್ನ ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ವೆಂಕಟಗಿರಿ ಕಾಲೋನಿ ಹಾಗೂ ಡೋರನಕಟ್ಟೆ ಕಾಲೋನಿಯ ಮಧ್ಯ ರಸ್ತೆಯಲ್ಲಿ ಕಾಡಾನೆಯೊಂದು ಯುವಕನನ್ನ ಬಲಿ ಪಡೆದಿದೆ. ಯುವಕ ಬಂಕಹಳ್ಳಿ ಗ್ರಾಮದಿಂದ ಮನೆಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಡಾನೆ ತುಳಿದು ಯುವಕನನ್ನ ಸಾಯಿಸಿದೆ. ಸ್ಥಳಕ್ಕೆ ಹೆಡಿಯಾಲ ಅರಣ್ಯ ಇಲಾಖೆಯ ಎಸಿಎಫ್ ರವಿಕುಮಾರ್, ಆರ್ಎಫ್ಒ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಜಿಲ್ಲೆಯಾದ್ಯಂತ ಮಳೆಯಿಂದಾಗಿ ನದಿ ಪಾತ್ರದ ಜನ ನೆರೆ ಪ್ರವಾಹದಿಂದ ಬಳಲಿ ಬೆಂಡಾಗಿ ನರಳ್ತಾ ಇದ್ರೆ ಇತ ಕ್ಷೇತ್ರದ ಶಾಸಕ ಎಂಸಿ ಮಣಗುಳಿಯವರು ಸ್ಥಳೀಯ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಎಂದು ಮಾಜಿ ಶಾಸಕ ಶರಣಪ್ಪ ಸುಣಗಾರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಎರಡನೇ ಒಂದು ದೇವೇಗೌಡರು, ಸೆಕೆಂಡ್ ದೇವೇಗೌಡರು, ಸಿಂಧಗಿಯಲ್ಲಿ ಇರ್ತಕ್ಕಂಥ ದೇವೇಗೌಡರು, ಅವರ ಶಿಷ್ಯರಾಗಿರ್ತಕ್ಕಂಥ ದೇವೇಗೌಡರು ಇವತ್ತು ಅವರು ಸಹಿತ ತಾವು ಶಾಸಕರಾಗಿ ಸಚಿವರಾಗಿ ತಮ್ಮ ಮಕ್ಕಳನ್ನೇ ತಮ್ಮ ಅಳಿಯಂದರನ್ನೇ ಇವತ್ತಿನ ದಿವಸ ರಾಜಕೀಯ ಒಂದು ಚುಕ್ಕಾಣಿ ಅಧಿಕಾರಿ ಕೂಡಿಸ್ಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ಭಾಳ ಜನತೆ ಸಿಂಧಗಿ ಮತ ಕ್ಷೇತ್ರದ ಪ್ರಜೆಗಳು ಇವತ್ತಿನ ಕಣ್ತಾರೆ ನೋಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಇದು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಉತ್ತರ ಕೊಡ್ತಕ್ಕಂಥ ದಿನ ಮುಂದೆ ಬರ್ತಾ ಇವೆ. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ. ಪದವೀಧರರು ನಿರುದ್ಯೋಗದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅವರಿಗೆ ಪರ್ಯಾಯ ಮಾರ್ಗಗಳನ್ನ ಹುಡುಕೋದ್ರ ಜೊತೆಗೆ ಶಿಕ್ಷಕರ ಉಪನ್ಯಾಸಕರ ಸಮಸ್ಯೆಗಳನ್ನ ಪರಿಹರಿಸೋದಾಗಿ ತಿಪಟೂರಿನ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ತಿಳಿಸಿದ್ದಾರೆ. ಖ್ಯಾತ ನಿರ್ದೇಶಕ ಪ್ರೇಮ್ ತಮ್ಮ 42ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕರಿಯ ಮೂಲಕ ನಿರ್ದೇಶನ ಪ್ರಾರಂಭಿಸಿದ ಪ್ರೇಮ್ ನಂತರ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನು ಪ್ರೀತಿ ಯಾಕೆ ಭೂಮಿ ಮೇಲಿದೆ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ರು. ಪ್ರೇಮ್ 1978 ಅಕ್ಟೋಬರ್ 22ರಂದು ಜನಿಸಿದ್ದು ನಾಳೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಸಿದ್ಧತೆಯಲ್ಲಿದ್ದಾರೆ. ಪಾವಗಡದಲ್ಲಿ ಹೆಸರಾಂತ ವೈದ್ಯರಾದ ಶಿವಕುಮಾರ್ ದಂಪತಿ ವೈದ್ಯ ಸೇವೆಯ ಜೊತೆಯಲ್ಲಿ ಹೊಸದಾಗಿ ಡಾಕ್ಟರ್ ಶಿವಕುಮಾರ್ ಸುನಿತಾ ಚಾರಿಟೇಬಲ್ ಟ್ರಸ್ಟ್ ಮಾಡಿ ಪ್ರಥಮ ಬಾರಿಗೆ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯ ಮಾಡುವ ಮೂಲಕ ಪ್ರಶಂಸೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಶಿವಕುಮಾರ್ ಅವರು, ನಾನು ಕಳೆದ 20 ವರ್ಷಗಳಿಂದ ವೈದ್ಯ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದೀನಿ. ಬಡ ಕುಟುಂಬದ ಜನರಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಪತ್ನಿಯ ಆಸೆಯಾಗಿತ್ತು. ಅದರಂತೆ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡಲೆಂದು ಮುಂದಾಗಿದ್ದೇನೆ ಅಂತ ಹೇಳಿದ್ದಾರೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಈ ಇಬ್ಬರು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ. ಯುದ್ಧ ಭೂಮಿಯಲ್ಲಿ ಭೀಷ್ಮನಿಗೆ ವೈರಿಗಳಿಂದ ಏನಾದರೂ ತೊಂದರೆ ಆದ್ರೆ ಅಡ್ಡಬಾಣ ಬಿಟ್ಟು ಸಾಯಿಸ್ತಾನೆ. ನನಗೆ ಭೀಷ್ಮನಂತೆ ಲೀಡರ್ಗಳು ಬೇಕು. ನನ್ನ ಹತ್ರ ಅರ್ಜುನ, ಭೀಮ ಎಲ್ಲ ಇದ್ದಾರೆ. ನಾನು ಯಾವುದೇ ಯುದ್ಧಕ್ಕೂ ಸಿದ್ಧ. ನೋಡಿ ನಮ್ಮ ಸೈನ್ಯ ಹೇಗಿದೆ ಎಂದು ತನ್ನ ಜೊತೆಯಲ್ಲಿ ಇರುವ ಲೀಡರ್ ಕಡೆ ಕೈಮಾಡಿ ತೋರಿಸುವ ಮೂಲಕ ಅಬಕಾರಿ ಹಾಗೂ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ಅವರು ಮಾಜಿ ಶಾಸಕ ಪರೋಕ್ಷವಾಗಿ ಕೊತ್ತೂರು ಮಂಜುನಾಥ್ ಬೆಂಬಲಿತ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗುಂಬಕಲ್ಲು ಗ್ರಾಮದಲ್ಲಿ ಸಾರ್ವಜನಿಕ ಕುಂದು ಕೊರತೆ ಸಭೆ ನಂತರ ಮಾತನಾಡಿದ ಸಚಿವರು, ರೈಲ್ವೆ ಸ್ಟೇಷನ್ನಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹೇಳಿ ನಾಮಫಲಕ ಹಾಕಿರೋದನ್ನ ಜನರು ಓದಿರ್ತೀರಿ. ಅದೇ ರೀತಿ ಮುಳಬಾಗಿಲು ಕ್ಷೇತ್ರದಲ್ಲಿ ದುಷ್ಟರಿದ್ದಾರೆ ಎಚ್ಚರ ಎಂದು ನಾನೇ ಜನರಿಗೆ ಹೇಳುತ್ತೇನೆ ಅಂತ ಹೇಳಿದರು. ದುಷ್ಟರನ್ನ ಕಂಡ್ರೆ ದೂರ ಇಡಿ ಅಂತಿರಲ್ಲ, ಸ್ವಲ್ಪ ಗಮನಿಸಿ. ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ರೈಲ್ವೆ ಸ್ಟೇಷನ್ ನೋಡ್ತಿರಲ್ಲ, ಹಂಗೆ ಮುಳುಬಾಗಲು ದುಷ್ಟರಿದ್ದಾರೆ ಎಚ್ಚರಿಕೆ ಅಂತ ನಾನೇ ಹೇಳ್ತಾರೆ. ಆ ದುಷ್ಟ ಸ್ವಲ್ಪ ದೂರ ಇಟ್ಟರೆ ಸರಿಯಾಗಿ ಜೀವನ ನಡೆಸಬಹುದು. ನಮ್ಮ ಪಾಡಿನ ಬದುಕಕ್ಕೆ ಬಿಡಿ ಸ್ವಾಮಿ, ನಿಮ್ಗೆ ಯಾಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ನೋಡ್ಕೊಂಡು ಇರೋದು, ನೀವು ಯಾಕೆ ಬೇರೆ ರುಚಿ ಬರ್ತೀರಿ? ನಾನು ಕೇಳ್ದಲ್ವಾ, ಮಂತ್ರಿಗಳು ಇದ್ದಾರೆ, ಎಮ್ ಎಲ್ ಎ ಇದ್ದಾರೆ, ಜಡ್ಪಿ ಮೆಂಬರ್ ಇದ್ದಾರೆ, ಟಿ ಪಿ ಮೆಂಬರ್ ಇದ್ದಾರೆ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರಲ್ವಾ. ಇವ್ರೇನಿಲ್ಲ, ಯಾವ್ದು ಏನ್ ಲೀಡರ್ಗಳಲ್ಲ, ಅವರು ಲೀಡರ್ ಅಂತ ಹೇಳ್ಕೊಂತಾರೆ, ಯಾವ್ದು ಎಲೆಕ್ಟ್ ಆಗಿಲ್ಲ, ಯಾವ್ದೋ ಒಂದು ರೂಟ್ ಅಲ್ಲಿ ಒಂದು ಜಾಗ ಇಟ್ಕೊಂಡಿರ್ತಾರೆ ಅಂತ, ಏನೇ ಅಂಶ ಇಲ್ಲ ಅಂತ ಅಂತವ್ರು ಜಾಸ್ತಿ ಆಗ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಮಸ್ಕಿ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಮೇಲ್ಭಾಗದಲ್ಲಿ ನೀರು ಹರಿತಾ ಇದೆ. ಹೆಚ್ಚುವರಿ ನೀರನ್ನ ಮಸ್ಕಿ ಹಳ್ಳಕ್ಕೆ ಹರಿಬಿಡಲಾಗಿದೆ. ಜಲಾಶಯದಿಂದ 500 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ಮಸ್ಕಿ ಹಳ್ಳದಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿತಾ ಇದ್ದು ಹಳ್ಳದ ಕಡೆ ತೆರಳದಂತೆ ತೀರದ ಗ್ರಾಮಗಳಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಸುಮಾರು 15 ದಿನಗಳ ಹಿಂದೆ ಸುರಿದ ಮಳೆಯಿಂದ ಮಸ್ಕಿ ಹಳ್ಳಕ್ಕೆ ನೀರು ಹರಿಸಲಾಗಿತ್ತು. ಆಗ ಹಳ್ಳದ ಕಡೆ ಬಹಿರ್ದೆಸೆಗೆ ತೆರಳಿದ್ದ ಇಬ್ಬರು ಅಪಾಯಕ್ಕೆ ಸಿಲುಕಿ ಒಬ್ಬರನ್ನ ರಕ್ಷಣೆ ಮಾಡಲಾಗಿದ್ದು ಚನ್ನಬಸವ ಎನ್ನುವ ವ್ಯಕ್ತಿ ಕೊಚ್ಚಿ ಹೋಗಿದ್ರು. ಶೋಧ ಕಾರ್ಯ ನಡೆದಿದ್ರು, ಇದುವರೆಗೂ ಚನ್ನಬಸವ ಪತ್ತೆಯಾಗಿಲ್ಲ. ಪುನಃ ನಿನ್ನೆಯಿಂದ ಜೋರು ಮಳೆ ಸುರಿತಾ ಇದ್ದು ಮಸ್ಕಿ ಪಟ್ಟಣದ ತಗ್ಗು ಪ್ರದೇಶದ ಬಡಾವಣೆಗಳಿಗೆ ನೀರು ನುಗ್ಗಿದೆ. ರೈತ ಚಳವಳಿಯ ಹೋರಾಟಗಾರ ಮಾರುತಿ ಮಾನ್ಪಡೆ ಅವರ ನಿಧನ ಹಿನ್ನೆಲೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ, ಕರ್ನಾಟಕ ಪ್ರಾಂತ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನ ಮಳವಳ್ಳಿ ಪಟ್ಟಣದಲ್ಲಿ ನಡೆಸಲಾಯಿತು. ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗ ಮಾನ್ಪಡೆ ಅವರ ಭಾವಚಿತ್ರಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಬಳಿಕ ಕರ್ನಾಟಕ ಪ್ರಾಂತ ರೈತ ಸಂಘ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ, ರೈತಪರ ಸಾಕಷ್ಟು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಮಾರುತಿ ಮಾನ್ಪಡೆ, ಇವರ ಅಗಲಿಕೆ ಹೋರಾಟಗಾರರಿಗೆ ನೋವು ತಂದಿದೆ ಅಂತ ಹೇಳಿದರು. ಅವರ ಒಂದು ವೇತನ ಇರಬಹುದು, ಅವ್ರಿಗೆ ಭದ್ರತೆ ಇರಬಹುದು, ಇದರಲ್ಲಿ ಅವರ ಪಾತ್ರ ಇದೆ ಅಂತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗೋದಿಲ್ಲ. ಅದಷ್ಟೇ ಅಲ್ಲದೇನೆ ಅಂಗನವಾಡಿ ನೌಕರರು, ಬಿಸಿ ಊಟ ನೌಕರರು, ಆಶಾ ಕಾರ್ಯಕರ್ತೆಯರು, ಈ ರೀತಿಯಲ್ಲಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಲಕ್ಷಾಂತರ ಜನರ ಜೀವನದ ಭದ್ರತೆಗಾಗಿ ಮಳವಳ್ಳಿ ತಾಲೂಕು ಬಸವ ಕೇಂದ್ರ ಘಟಕ ಹಾಗೂ ಪಟ್ಟಣ ಬಸವ ಕೇಂದ್ರ ಘಟಕ ವತಿಯಿಂದ ಶ್ರೀ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು. ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ ಅವರು ಉದ್ಘಾಟಿಸಿದರು. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಮೌಲ್ಯ ಕುಸಿತ ಇರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಕೇಳಿ ಬರ್ತಾ ಇದೆ ಎಂದು ಈ ವೇಳೆ ಅವರು ಬೇಸರವನ್ನ ವ್ಯಕ್ತಪಡಿಸಿದರು. ಬಸವ ಕೇಂದ್ರದಲ್ಲಿ ಕಾಯಕ ಯೋಗಿಯ ಪ್ರಶಸ್ತಿಯನ್ನು ನೀಡ್ತಾ ಇರತಕ್ಕಂಥದ್ದು ತುಂಬ ಭಾಳ ಒಳ್ಳೆಯ ಕೆಲಸ. ಇವತ್ತು ಎಲ್ಲರನ್ನೂ ಕೂಡ ಮನೆ ಮಾಡ್ತಾ ಇದೆ. ಏನು ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ನೈತಿಕವಾಗಿ ಕುಸಿತು ಹೋಗ್ಬಿಟ್ಟಿದೆ ಅನ್ನುವಂಥ ಮಾತುಗಳನ್ನು ಸಾರ್ವಜನಿಕವಾಗಿ ಕೇಳ್ತಾ ಇರ್ತದೆ. ಏನಾಗಿದೆ, ನಮ್ಮ ಕಾಲದಲ್ಲಿ ಎಂಥ ಟೀಚರ್ಸ್ ಇದ್ದರು, ಹೇಗಿದ್ದರು, ಹೇಗೆ ಕಲಿಸ್ತಾ ಇದ್ರು, ಇವಾಗೆಲ್ಲಿ ಸ್ಕೂಲ್ಗೆ ಟೀಚರ್ಸ್ಗಳೇ ಬರೋದಿಲ್ಲ, ಬಂದ್ರೂ ಬಂದು ಮುಖ ತೋರಿಸಿ ಸೈನ್ ಹಾಕೋದು, ಹಾಜರಾತಿ ಕುಸ್ತು. ಹುಬ್ಬಳ್ಳಿಯ ದಾಜಿಬಾನಪೇಟೆಯ ಶ್ರೀ ತುಳಜಾ ಭವಾನಿ ದೇವಸ್ಥಾನದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಮಹಿಳೆಯರಿಂದ ಲಲಿತ ಸಹಸ್ರನಾಮ, ಅನ್ನಪೂರ್ಣೇಶ್ವರಿ ಮಂತ್ರ, ಮಂಗಳಾರತಿಗಳು, ಉಡಿ ತುಂಬುವ ಕಾರ್ಯ, ಅರಶಿನ ಕುಂಕುಮ ಪೂಜೆ, ಹೀಗೆ ವಿಧವಿಧವಾಗಿ ಪೂಜೆಗಳು ನಡೀತಾ ಇವೆ. ಈ ಒಂದು ದೇವಸ್ಥಾನದಲ್ಲಿ ಪಾರಂಪರಿಕ ಪದ್ಧತಿಗಳು ಸುಮಾರು ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿರ್ತವೆ. ಕಾರ್ತಿಕ ಮಾಸದಲ್ಲಿ ಭಂಡಾರ ಕಾರ್ಯಕ್ರಮ ಅಂತೇಳಿ ಮುತ್ತೈದರಿಗೆ ಊಟ ಮಾಡ್ತಿರ್ತಕ್ಕಂಥ ಒಂದು ರೂಢಿಯು ಸಹಿತ ಈ ದೇವಸ್ಥಾನದಲ್ಲಿ ಇದೆ. ಈ ರೀತಿ ಇಲ್ಲಿ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ನಡೀತಾ ಬಂದಿದ್ದಾವೆ. ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಸುಮಂಗಲಿಯರು ಲಲಿತಾ ಸಹಸ್ರನಾಮ ಸ್ತೋತ್ರ ಹಾಗೂ ಮಂಗಳಾರತಿಗಳನ್ನು ಓದುವ ಮುಖಾಂತರ ಈ ದೇವಸ್ಥಾನದಲ್ಲಿ ಎಲ್ಲರೂ ಪೂಜೆಗೈತಾರೆ. ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇಲ್ಲಿ ಸೇವೆ ನಡೀತಾ ಇದೆ. ಮತ್ತು ಈಗ ಘಟಸ್ಥಾಪನೆ ಒಳಗೆ ಕೆಲವು ಕಡೆ ಘಟಸ್ಥಾಪನೆ ಆಗಿಲ್ಲ. ಈಗ ನೋಡಿ ನಮ್ಮ ಯಲ್ಲಮ್ಮಗುಡ್ಡ ಬಂದಾಗಿದೆ, ಆಮೇಲೆ ಬದಾಮಿ ಬನಶಂಕರಿ ದೇವಸ್ಥಾನ ಬಂದಾಗಿದೆ, ಆಮೇಲೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಳಜಾಭವಾನಿಗೂ ಸಹ ದೂರ ಆಗೋದ್ರಿಂದ ಯಾರೂ ಹೋಗ್ತಾ ಇಲ್ಲ.
ಇದೇ ತುಳಜಾಭವನ ಅಂತ ತಿಳ್ಕೊಂಡು ಇದೇ ಸರ್ವಸ್ವ ದೇವಿ ಅಂತ ತಿಳ್ಕೊಂಡು ಎಲ್ಲರೂ ಬಂದು ತಮ್ಮ ದರ್ಶನ ಪಡ್ಕೊಂಡು ಇಲ್ಲೇ ಪಾವನರಾಗಿದ್ದಾರೆ. ಸ್ನೇಹಿತರ ನಡುವೆ ಕ್ಷುಲ್ಲಕ ಕಾರಣಕ್ಕಾಗಿ ಆರಂಭವಾದ ಜಗಳ ಒಬ್ಬನ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಹಾಸನ ನಗರದ ಹೊರವಲಯದಲ್ಲಿರುವಂತಹ ನಾರಿಹಳ್ಳಿಯ 23 ವರ್ಷದ ಗವಿಗೌಡ ಹತ್ಯೆಯಾದಂತಹ ಯುವಕ. ಆಂಧ್ರಪ್ರದೇಶದಲ್ಲಿ ಬೇಕರಿ ಕೆಲಸ ಮಾಡ್ತಿದ್ದ ಗವಿಗೌಡ ಲಾಕ್ಡೌನ್ ಬಳಿಕ ಊರಿಗೆ ವಾಪಸ್ಸಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಪಕ್ಕದ HD ದೇವೇಗೌಡ ನಗರದ ಸ್ನೇಹಿತ ಕೃಷ್ಣ ಎಂಬಾತ ಕೆಲಸದ ನಿಮಿತ್ತ ಸೋಮವಾರ ಮಧ್ಯಾಹ್ನ ಗವಿಗೌಡನ ಬೈಕ್ ಪಡೆದು ಹೋಗಿದ್ದ. ಕೆಲಸ ಮುಗಿಸಿ ಸಂಜೆ ಬೈಕ್ ಹಿಂದಿರುಗಿಸಿದ ವೇಳೆ ಬೈಕ್ನ ಕೆಲ ಭಾಗ ಸಣ್ಣ ಪುಟ್ಟ ಹಾನಿಯಾಗಿತ್ತು. ಬೈಕ್ ರಿಪೇರಿ ಮಾಡಿಸಿಕೊಡುವಂತೆ ಪಟ್ಟು ಹಿಡಿದ. ಇದಕ್ಕೆ ಗವಿಗೌಡ ಒಪ್ಪಿರಲಿಲ್ಲ. ಈ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ನಡೆಯಿತು. ಸೋಮವಾರ ರಾತ್ರಿ ಮತ್ತೆ ಕೃಷ್ಣನ ಮನೆಯ ಬಳಿ ಹೋಗಿ ಬೈಕ್ ರಿಪೇರಿ ಮಾಡಿಸಿಕೊಡುವಂತೆ ಜಗಳ ತೆಗೆದಿದ್ದಾನೆ. ಕುಡಿದ ಮತ್ತಿನಲ್ಲಿ ಮನೆಯೊಳಗಿದ್ದ ಚಾಕು ತಂದು ಗವಿಗೌಡನ ಎದೆ ಭಾಗಕ್ಕೆ ಕೃಷ್ಣ ಇರಿದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಆತ ಮೃತಪಟ್ಟಿದ್ದಾನೆ. ಇನ್ನು ಘಟನೆಯ ಬಳಿಕ ಕೃಷ್ಣನಿಗೆ ಸ್ಥಳೀಯರು ಥಳಿಸಿದ ಪರಿಣಾಮ ಅಸ್ವಸ್ಥಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ತಮಿಳಿನ ಖ್ಯಾತ ನಟಿ ದೇವಯಾನಿ ಹಲವು ವರ್ಷದ ಬಳಿಕ ಕನ್ನಡ ಚಿತ್ರರಂಗಕ್ಕೆ ವಾಪಸ್ಸಾಗ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ತನ್ನದೇ ಛಾಪು ಮೂಡಿಸಿದ್ದ ದೇವಯಾನಿ ಇದುವರೆಗೂ ಕನ್ನಡದಲ್ಲಿ ನಟಿಸಿರೋದು ಒಂದೇ ಸಿನಿಮಾದಲ್ಲಿ. ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು. ಇದೀಗ 20 ವರ್ಷದ ನಂತರ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ನಟಿಸ್ತಾ ಇರೋ ಮದಗಜ ಚಿತ್ರಕ್ಕಾಗಿ ಬಹುಭಾಷಾ ನಟಿ ದೇವಯಾನಿ ಸ್ಯಾಂಡಲ್ವುಡ್ ಪ್ರವೇಶ ಮಾಡ್ತಿದ್ದಾರೆ. ಮಹೇಶ್ ಕುಮಾರ್ ನಿರ್ದೇಶನ ಮಾಡ್ತಾ ಇರೋ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮ ವ್ಯಾಪ್ತಿಯ ಲೋಕೋಪಯೋಗಿ ಇಲಾಖೆ ಮಾಲೀಕತ್ವದ ಜಮೀನು ಅತಿಕ್ರಮಣ ತೆರವುಗೊಳಿಸುವಂತೆ ಒತ್ತಾಯಿಸಿ ಕರವೇ ಕಾರ್ಯಕರ್ತರು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಮೆರವಣಿಗೆಯ ಉದ್ದಕ್ಕೂ ಧಿಕ್ಕಾರ ಕೂಗಿ ಲೋಕೋಪಯೋಗಿ ಇಲಾಖೆಯ ಎಲ್ಲಾ ಕಾಮಗಾರಿಗಳನ್ನು ಮೂರನೇ ಸಂಸ್ಥೆ ತನಿಖೆಗೆ ವಹಿಸಲು ಆದೇಶಿಸುವಂತೆ ಅವರು ಒತ್ತಾಯಿಸಿದರು. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದರು. ಉತ್ತರ ಕರ್ನಾಟಕದ ಜಲಪ್ರಳಯ ರೈತರಿಗೆ ಚೇತರಿಸಿಕೊಳ್ಳಲಾಗದಷ್ಟು ದೊಡ್ಡ ಹೊಡೆತ ಕೊಟ್ಟಿದೆ. ಮಳೆಯನ್ನೇ ನಂಬಿ ಬದುಕ್ತಾ ಇದ್ದ ರೈತರಿಗೆ ಮಳೆಯೇ ಈಗ ಶಾಪವಾಗಿದೆ. ಇನ್ನೇನು ಬೆಳೆ ಕೈಗೆ ಬಂತು ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತ ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ಎಲ್ಲಿ ನೋಡಿದ್ರೂ ಬರೀ ನೀರು, ನಮ್ಮ ಹೊಲ ಯಾವುದು ಅಂತ ರೈತ ಹುಡುಕೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಕಳೆದ ಒಂದು ತಿಂಗಳಿಂದ ಉತ್ತರ ಕರ್ನಾಟಕದಲ್ಲಿ ಸುರಿತಾ ಇರೋ ಮಳೆ. ತಮ್ಮ ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿದು ತಿಂತಾ ಇದ್ದ ಅದೆಷ್ಟೋ ರೈತರು ಇದೀಗ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಅದರಲ್ಲೂ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ನಾಗರಹಾಳ ಗ್ರಾಮದ ರೈತರ ಪಾಡು ಹೇಳತೀರದು. ಲಿಂಗಸುಗೂರು ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ನಿಂಗೇನಹಳ್ಳದ ನೀರು ಮಾನಪ್ಪ ಬಡಿಗೇರ ಅಮರಪ್ಪ ಬಡಿಗೇರ ಎಂಬುವರ 7 ಎಕರೆ ಜಮೀನಿಗೆ ನುಗ್ಗಿ ಜಮೀನಿನಲ್ಲಿ ಬೆಳೆದ ತೊಗರಿ ಸಜ್ಜೆ ಬೆಳೆ ಕೊಳ್ತು ಹೋಗಿದೆ. ಕಟಾವಿಗೆ ಬಂದಿದ್ದ ಸಜ್ಜೆ ಬೆಳೆ ಮೊಣಕಾಲುತದ ನೀರಿನಲ್ಲಿ ಬಿದ್ದು ಕುಳಿತಾ ಇದೆ. ಇನ್ನು ತೊಗರಿ ಬೆಳೆ ನಿಂತಲ್ಲೇ ಒಣಗಿ ಹೋಗಿದೆ. ಹೀಗಾಗಿ ರೈತರು ಏನ್ ಮಾಡೋದು ಅಂತ ಗೊತ್ತಾಗದೆ ಕಣ್ಣೀರು ಸುರಿಸುತ್ತಿದ್ದಾರೆ. ಇನ್ನು ಬೆಳೆ ಹಾನಿ ಬಗ್ಗೆ ರೈತ ಗ್ರಾಮ ಲೆಕ್ಕಾಧಿಕಾರಿಗಳ ಗಮನಕ್ಕೆ ತಂದ್ರೆ ನೀವು ಕೃಷಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಎಂದು ಹೇಳ್ತಿದ್ದಾರಂತೆ. ಹೀಗಾಗಿ ರೈತ ದಿಕ್ಕು ತೋಚದೆ ಕಂಗಾಲಾಗಿದ್ದಾನೆ. ಇತ ಸಿಎಂ ಯಡಿಯೂರಪ್ಪ ಆಯಾ ಜಿಲ್ಲಾಧಿಕಾರಿಗಳಿಗೆ ಮಳೆಯಿಂದ ಹಾನಿಯಾದ ಬೆಳೆ ಸಮೀಕ್ಷೆ ವರದಿಯನ್ನ ಒಂದು ವಾರದಲ್ಲಿ ನೀಡುವಂತೆ ಆದೇಶ ನೀಡಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಜಮೀನುಗಳಿಗೆ ಬರುತ್ತಿಲ್ಲ, ಬೆಳೆ ನಷ್ಟದ ಬಗ್ಗೆ ಮಾಹಿತಿ ಪಡಿತಾ ಇಲ್ಲ ಅನ್ನೋದು ರೈತರ ಆರೋಪ. ತೊಗರಿ ಸಜ್ಜೆ ಹಾಕಿದ್ವಿ ಸರ್, ಅದು ಕಟಾವು ಮಾಡೋ ಸಜ್ಜೆ ಬಂದಿತ್ತು ಸರ್, ಎಲ್ಲ ಅಲ್ಲಿ ಕೊಯ್ಯೋಕ್ಕಾಗಲ್ಲ. ಬಂದ್ರಾಗೆ ಹಳ್ಳ ಬಂದು ಅತಿ ಮಳೆಯಾಗಿ ಫುಲ್ಲು ಕಟಾವು ಮಾಡ್ಬೇಕನ್ನಾರಾಗ ನೀರು ನಿಂತಾಗ್ಬಿಡಿ ಸರ್, ಅದೆಲ್ಲ ತೆನಿ ಎಲ್ಲ ನೀರಾಗಿ ಬಿದ್ಬಿಟ್ಟ ಸರ್, ಕಟ್ ಮಾಡಕ್ ಬರೋದಂಗೆ ಸರ್, ಎಲ್ಲ ಸಸಿ ಹೊಡ್ಬಿಟ್ಟ ಸರ್. ಈ ತೊಗರಿ ನೋಡಿರಿ ಸರ್, ತೊಗರಿ ಎಲ್ಲ ಸಿಡಿಯಾದ್ಬಿಟ್ಟ ಸರ್. ಸರ್ ಸಾಹೇಬರಿಗೆ ಬೆಟ್ಟ ಇದ್ದೀರಿ ಹೋಗಿ, ನಾವು ಬೆಟ್ಟಾಗ ಅವರು ಹಿಂಗೆ ಫೋಟೋ ತೋರಿಸಿದ್ವಿ ಸರ್, ಹಿಂಗೆ ಫೋಟೋ ಹೊಡ್ಕೊಂಡು ಹೋಗಿದ್ವಿ, ಹಿಂಗಾಯ್ತು ಸರ್ ನೀರು ಎಲ್ಲ ಆಗ್ಬಿಡುತ್ತೆ ಸರ್ ಅಂತಂದರೆ ಅವರಿದ್ರ ಕೃಷಿ ಆಫೀಸ್ಗೆ ಹೋಗ್ರಪ್ಪ ಲಿಂಗ್ಸರಿಗೆ ಅಂತ ಅವ್ರು ಹೇಳ್ತಾರೆ ಸರ್. ಒಟ್ಟಿನಲ್ಲಿ ವರುಣನನ್ನೇ ನಂಬಿ ಬದುಕ್ತಾ ಇದ್ದ ಮಂದಿ ಇವತ್ತು ಆತನಿಂದಾಗಿಯೇ ಕಣ್ಣೀರು ಸುರಿಸುತ್ತಿದ್ದಾರೆ. ದಯಮಾಡಿ ನಮ್ಮ ಮೇಲೆ ಕರುಣೆ ತೋರಿಸು ಅಂತ ಬೇಡುತ್ತಿದ್ದಾರೆ. ವೀರೇಶ್, ಎಕ್ಸ್ಪ್ರೆಸ್ TV, ಲಿಂಗಸುಗೂರು. ಡ್ಯಾನ್ಸ್ ಅಂದ್ರೆ ಸಾಕು, ಯುವಕ ಯುವತಿಯರಿಗೆ ಸಿಕ್ಕಾಪಟ್ಟೆ ಕ್ರೇಜ್. ಇಂತಹ ಡ್ಯಾನ್ಸ್ ಪ್ರಿಯರನ್ನ ರಂಜಿಸೋದಕ್ಕೆ ಹುಬ್ಬಳ್ಳಿಯಲ್ಲಿ ವಿನೂತನವಾದ ನೃತ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದರ ಝಲಕ್ ನಿಮಗಾಗಿ. ಹೀಗೆ ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿ ಡ್ಯಾನ್ಸ್ ಮಾಡ್ತಾರೋ ಯುವಕ ಯುವತಿಯರು, ಮತ್ತೊಂದು ಕಡೆ ಡಿಫ್ರೆಂಟ್ ಡ್ಯಾನ್ಸ್ ಅನ್ನ ಎಂಜಾಯ್ ಮಾಡ್ತಾರೋ ಪ್ರೇಕ್ಷಕರು, ಇಂತಹ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿ ನಗರದ ಯುನಿಟ್ರಿಕ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋ. ಹುಬ್ಬಳ್ಳಿಯ ವಿವಿಧ ಡ್ಯಾನ್ಸರ್ಸ್ಗಳನ್ನು ಒಂದೆಡೆ ಸೇರಿಸಿ ಬ್ಯಾಟಲ್ ಡ್ಯಾನ್ಸ್ ಎಂಬ ಸ್ಪರ್ಧೆ ವಿಭಿನ್ನವಾಗಿ ಆಯೋಜನೆ ಮಾಡಿದ ಕೊರಿಯೋಗ್ರಾಫರ್ ರಾಘವೇಂದ್ರ ಹಬೀಬ್
ಪ್ರೇಕ್ಷಕರಿಗೆ ರಸದೌತಣ ನೀಡಿದರು. ಯುವಕ ಯುವತಿಯರ ಡ್ಯಾನ್ಸ್ ನೋಡ್ತಾ ಇದ್ರೆ ಜೀವನೋತ್ಸಾಹ ಉಲ್ಲಾಸ ಮೂಡಿಸ್ತಾ ಇತ್ತು. ನೆರೆದಿದ್ದವರನ್ನೆಲ್ಲ ಹೊಸ ಲೋಕಕ್ಕೆ ಕರೆದೊಯ್ಯಿತು. ಲೈಕ್ ರೀಸೆಂಟಾಗಿ 15 ಡೇಸ್ ಆಯಿತು, ನಂಗೆ ಡ್ಯಾನ್ಸ್ ಬರಲ್ಲ ಬಟ್ ನಾನು ಕಲಿಬೇಕಂತ ಹೇಳಿ ಬಂದಿದ್ದು. ಸೊ ಈಗ ಲೈಕ್ ನಂಗೆ ಕೊರಿಯೋಗ್ರಾಫರ್ ಇವರು ರಾಘವೇಂದ್ರ ಸರ್ ಅಂತ, ಅವ್ರು ಚಲೋ ಹೇಳ್ಕೊಡ್ತಾರೆ. ಲೈಕ್ ಸ್ಟೆಪ್ ವೈಸ್ ಬರಲಾರ್ದವ್ರಿಗೆ ಹೆಂಗೆ ಹೇಳ್ಬೇಕು, ಬರೋರಿಗೆ ಹೆಂಗೆ ಹೇಳ್ಬೇಕು ಅನ್ನೋ ಮೆಥಡ್ ಗೊತ್ತೈತಿ, ಹೇಳ್ಕೊಡ್ತಾರೆ. ಸೊ ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಒಂದು ಸಾರಿನೂ ಯಾವ ಬ್ಯಾಟಲು ಅಟೆಂಡ್ ಮಾಡಿರಲಿಲ್ಲ. ಸೊ ಅಟೆಂಡ್ ಮಾಡಿ ನನಗೂ ಒಂದು ಆಸೆ ಬಂತು, ಲೈಕ್ ಚಂದ ತಂಗೆ ಡ್ಯಾನ್ಸ್ ಕಲಿತು ನಾವು ಹಿಂಗೆ ಮಾಡಬೇಕಲ್ಲ ಅಂತ ಹೇಳಿದ್ದಾರೆ. ಒಂದು ವರ್ಷದ ಹಿಂದೆ ಆರಂಭವಾದ ಯುನಿಟ್ರಿಕ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋ ಹಲವಾರು ವಿಶೇಷ ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತರೋ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಬ್ಯಾಟಲ್ ಡ್ಯಾನ್ಸ್ ಕೇವಲ ಮುಂಬೈ ಹಾಗೂ ಬೇರೆ ರಾಜ್ಯದಲ್ಲಿ ಮಾತ್ರ ನಡೀತಾ ಇತ್ತು, ಆದರೆ ಹುಬ್ಬಳ್ಳಿಯಲ್ಲಿಯೂ ನಡೆಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ರಾಘವೇಂದ್ರ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಉಚಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮುಂಬೈ ಈಗ ನೋಡಿದರೆ ಮುಂಬೈಲಿ ಬ್ಯಾಟಲ್ ನಡೆಯಂಗಿಲ್ಲ, ಅದೇ ಸೇಮ್ ನಾವು ಇಲ್ಲಿ ಮಾಡ್ತಾಯಿದ್ವಿ. ಇಲ್ಲೂ ನಡಿಬೇಕದು, ಆರ್ಟಿಸ್ಟ್ ಮೇಲೆ ಬರಬೇಕು ಅಂಥೇಳಿ ನಾವು ಏನು ಮಾಡೋದಿಲ್ಲ ಅಲ್ಲ, ಏನು ಮಾಡಿಲ್ಲ ಇಷ್ಟು ದಿನ ನಮ್ಮ ಹುಬ್ಬಳ್ಳಿದೊಳಗಡೆ ಅದು ಮಾಡ್ತಾಯಿದ್ದೀವಿ. ಓಕೆ, ಮತ್ತು ನಾವೆಷ್ಟು ಜನ ಇದ್ದೀವಿ, ಮಹೇಶ್ ಅಂತೇಳಿ ಇವರು ಕಾರವಾರದವರು, ಬ್ಯಾಟಲ್ ಅಂದ ತಕ್ಷಣ ಇವರೆಲ್ಲ ಬ್ಯಾಟಲ್ ಅಟೆಂಡ್ ಮಾಡ್ತಾರೆ. ಮುಂಬೈ ಹೊರಗಡೆ ಅದು ಇಂಡಿಯನ್ ಹಿಪ್ಹಾಪ್ ಚಾಂಪಿಯನ್ಶಿಪ್ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಇವಾಗ ರೀಸೆಂಟ್ಲಿ. ಈಗ ಅವರು ಕಾರವಾರದಿಂದ ಬಂದಿದ್ದಾರೆ, ಬ್ಯಾಟಲ್ ಇದೆ ಅಂದ ತಕ್ಷಣ ನಮಗೆ ಹೆಲ್ಪ್ ಮಾಡಲಿಕ್ಕೆ ಅಂದರೆ ಅವರೆಲ್ಲ ಮಾಡ್ತಾರೆ, ಅದೆಲ್ಲ ನಾವೆಲ್ಲ ಮಾಡ್ತೀವಿ, ಅದು ನೋಡಿ ಬಂದೀವಿ. ಇಲ್ಲ ಇಲ್ಲಿ ಆಗ್ತಾ ಇಲ್ಲ ಅಲ್ಲ, ಅದು ಅದೇ ಮಾಡ್ಬೇಕಂತೇಳಿ ತಾನೇ ನಾ ಇಲ್ಲಿ ಬಂದಿರೋದು, ನಾವು ಇದಕ್ಕೆ ಕ್ಲಾಸ್ ಹಾಕಿರೋದು. ಒಟ್ಟಿನಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡೋದಕ್ಕೆ ಜೊತೆಗೆ ಹೊಸ ಡ್ಯಾನ್ಸನ್ನು ಹುಬ್ಬಳ್ಳಿ ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ವಾಣಿಜ್ಯ ನಗರಿಯ ಮಂದಿಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ರಾಜು ಮುದ್ಗಲ್, ಎಕ್ಸ್ಪ್ರೆಸ್ ಟಿವಿ, ಹುಬ್ಬಳ್ಳಿ. ಡ್ರಗ್ಸ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟಿ ಸಂಜನಾ ಹಾಗೂ ರಾಗಿಣಿ ದಿನಕ್ಕೊಂದು ಡ್ರಾಮಾ ಮಾಡುತ್ತಲೇ ಇದ್ದಾರೆ. ಇದೀಗ ಇಬ್ಬರು ನಟಿಯರ ಹೊಸ ಡ್ರಾಮಾಕ್ಕೆ ಜೈಲು ಅಧಿಕಾರಿಗಳೇ ಹೈರಾಣಾಗಿ ಹೋಗಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟಿ ಸಂಜನಾ ಹಾಗೂ ರಾಗಿಣಿ ದಿನಕ್ಕೊಂದು ಡ್ರಾಮಾ ಮಾಡುತ್ತಲೇ ಇದ್ದಾರೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಈ ನಟಿಯರು ಜೈಲಿನಲ್ಲಿ ಮೊದಲ ದಿನದಿಂದಲೇ ಒಂದೊಂದು ರೀತಿಯ ಕಿರಿಕ್ ಮಾಡುತ್ತಲೇ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ರಾಗಿಣಿಗೆ ತನ್ನ ತೂಕದ ಬಗ್ಗೆ ಚಿಂತೆಯಾಗಿದೆಯಂತೆ. ಹಾಗಾಗಿ ಇದೀಗ ರಾಗಿಣಿ ತಮಗೆ ಸೌತ್ ಇಂಡಿಯನ್ ಊಟ ಬೇಡ, ಇದರಿಂದ ತೂಕ ಹೆಚ್ಚಾಗತ್ತೆ, ಆದ್ದರಿಂದ ನಾರ್ತ್ ಇಂಡಿಯನ್ ಊಟ ಕೊಡಿ ಎಂದು ಕೇಳ್ತಿದ್ದಾರಂತೆ. ಪ್ರತಿದಿನ ಅನ್ನ ತಿನ್ನೋದ್ರಿಂದ ತೂಕ ಹೆಚ್ಚಾಗ್ತಾ ಇದೆ, ಆದ್ದರಿಂದ ಚಪಾತಿ ಬೇಕಿದೆ, ಈ ಕಾರಣದಿಂದ ನಾರ್ತ್ ಇಂಡಿಯನ್ ಊಟ ಕೊಡಿ ಅಂತ ಕೇಳ್ತಿದ್ದಾರಂತೆ. ಇನ್ನು ಸಂಜನಾದು ಇನ್ನೊಂದು ಕತೆ. ಈಕೆಗೆ ಇದೀಗ ಅಮ್ಮನ ನೆನಪು ಜೋರಾಗಿ ಕಾಡೋದಕ್ಕೆ ಶುರುವಾಗಿದೆಯಂತೆ. ನನಗೆ ಅಮ್ಮನನ್ನ ನೋಡಬೇಕು ಅನ್ನಿಸ್ತಾ ಇದೆ, ಅವರ ಜೊತೆ ಮಾತನಾಡಬೇಕಿದೆ, ಆದ್ರಿಂದ ಫೋನ್ ಮಾಡಲು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರಂತೆ. ಜೈಲಿನಲ್ಲಿ ಫೋನ್ ಮಾಡಲು ಅವಕಾಶವಿದೆ, ಆದರೆ ಕೈದಿಗಳು ಸರತಿಯಲ್ಲಿ ನಿಂತು ತಮ್ಮ ಪಾಳಿ ಬರೋವರೆಗೂ ಕಾದು ನಂತರ ಕಾಲ್ ಮಾಡಬೇಕು. ಇದು ಸಂಜನಾ ಅವರಿಗೆ ದೊಡ್ಡ ತಲೆನೋವಾಗಿದೆ. ನನಗೆ ಇದೆಂತಹ ಸ್ಥಿತಿ ಬಂತು, ಅಮ್ಮನಿಗೆ ಕಾಲ್ ಮಾಡೋದಕ್ಕೂ ಕ್ಯೂನಲ್ಲಿ ನಿಲ್ಬೇಕಾಗಿದೆ, ಇದೆಲ್ಲ ನನಗೆ ಆಗಲ್ಲ. ನಾನು ಬೇಕಾದಾಗೆಲ್ಲ ಕರೆ ಮಾಡೋದಕ್ಕೆ ಅವಕಾಶ ಕೊಡಿ, ಅಮ್ಮನನ್ನ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಗೋಳಾಡ್ತಿದ್ದಾರಂತೆ. ಒಟ್ಟಿನಲ್ಲಿ ಮಾಡಬಾರ್ದನ್ನ ಮಾಡೋದಕ್ಕೆ ಹೋಗಿ ಇಬ್ಬರು ನಟಿಯರು ಪಡಬಾರದ ಪಾಡು ಪಡುವಂತಾಗಿದೆ. ಇದೆಲ್ಲವನ್ನ ನೋಡಿ ನಿಮಗೆ ಇದೆಲ್ಲ ಬೇಕಿತ್ತ ಅಂತ ಅಭಿಮಾನಿಗಳು ಮನಸ್ಸಿನಲ್ಲೇ ಬೈಕೋತಿದ್ದಾರೆ. ನ್ಯೂಸ್ ಡೆಸ್ಕ್, ಎಕ್ಸ್ಪ್ರೆಸ್ ಟಿವಿ. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾರೆ ಎಕ್ಸ್ಪ್ರೆಸ್ ಟಿವಿ.